ಇವತ್ತೇನೋ ಸಂಕಲ್ಪ ಮಾಡಿದ್ರು ಅದೇ ಪ್ರಕಾರ ಅವರು ಮುಖ್ಯಮಂತ್ರಿ ಆದರು. ಇತ್ತವರೆದ್ರೆ ಅವರು ಮುಖ್ಯಮಂತ್ರಿ ಆದ ನಂತರ ಇವತ್ತೇನು ಯಾವ ರೀತಿಯಲ್ಲಿ ಯಡಿಯೂರಪ್ಪನವರನ್ನು ಇವತ್ತು ಈ ಕಣ್ಣೀರು ಹಾಕುವಂತೆ ಮಾಡಿ ಅವರೊಂದು ಪದಚ್ಯುತಗೊಳಿಸಿದ ರೀತಿ ಏನಿದಲ್ಲ ಅದು ಇವತ್ತು ನಾವೆಲ್ಲ ಪ್ರತಿಪಕ್ಷದಲ್ಲಿದ್ದರೂ ನಮಗೆ ನೋವು ತಂದಿದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಸಮುದಾಯದ ಅತಿ ದೊಡ್ಡ ಒಬ್ಬ ನಾಯಕರು ಇವತ್ತು ಯಾವ ರೀತಿಯಲ್ಲಿ ಅವರಿಗೆ ನಡೆಸಿಕೊಂಡಂಥದ್ದು ಈ ರಾಜ್ಯದ ಜನ ಖಂಡಿತ ಕ್ಷಮಿಸಲಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ನಾವು ನೋಡ್ತಾ ಇದ್ದೀವಿ ಇವತ್ತು ಇನ್ನೂ ಅನೇಕ ಜನ ಮಾತಾಡ್ತಾ ಇಲ್ಲ, ನನಗೆ ಅನ್ಸಿದ್ದು ಹೇಳ್ತಾ ಇದ್ದೀನಿ ಮಾನ್ಯ ಕಾನೂನು ಸಚಿವರೇ. ಅಲ್ಲ, ಏನು ಅನ್ಸಿದೆ ಅದು ಹೇಳ್ತಾ ಇದ್ದೀನಿ. ಸ್ಥಿತಿ ಅಲ್ಲ ಇದು, ಇದು ಏನೋ ಎಲ್ಲ ಹೋಗ್ತಾ ಇದೀವಿ ಹರ್ಷವಾಗಿ ಹೋಗೋಣ ಎರಡು ಮಾತಾಡೋಣ ಅಂದ್ರೆ ಈಗ ನಾವು ಉತ್ತರ ಹೇಳ್ಬೇಕು. ಮನಸ್ಸಿಗೆ ಏನಿತ್ತು ಅನ್ಸಿತ್ತು ಅದು ಹೇಳಿದ್ದೇನೆ. ಮನಸ್ಸಿಗೆ ಅನ್ಸಿದ್ನ ಕಾಂಟ್ರಡಿಕ್ಷನ್ಸ್ ಕಾಂಟ್ರವರ್ಸಿಸ್ ಹೇಳಕ್ಕೆ ಕಾಂಟ್ರವರ್ಸಿಸ್ ಯಾವುದು ಹೇಳ್ತಾ ಇಲ್ಲ. ನನ್ನ ಫೀಲಿಂಗ್ ಇದೆ, ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡಿದೆ. ಆಯ್ತಾಯ್ತು, ನೆಕ್ಸ್ಟ್ ಟೈಮ್ ನೀವು ಸಪೋರ್ಟ್ ಮಾಡೋ ಅವ್ರನ್ನ ಮಾಡೋರು ಅಂತ ಬಿಡಿ. ನೋಡಿ, ನಾನು ಹೇಳಿದ್ದು ದೇವೇಗೌಡರು ಇದ್ದಾರೆ, ಶಾಮನೂರು ಶಿವಶಂಕರಪ್ಪನವರು ಇದ್ದಾರೆ, 90 ವರ್ಷ ಆದರೂ ಸಕ್ರಿಯವಾಗಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು, ನಿಮ್ಮಂತವ್ರು ಇದ್ರೆ ಒಳ್ಳೇದು ಸರ್ ಒಂದು ಸದನಕ್ಕೆ ಗೌರವ ಬರ್ತದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಟಿಕೆಟ್ ಡಿಪಡೆ ಮಾಡ್ತಾ ಇಲ್ಲ. ಇವತ್ತಿಗೂ ನಿಮ್ಮ ಪಕ್ಷದ ಆಂತರಿಕ ವಿಷಯ ಇದೆ, ಇವತ್ತಿಗೂ ಚರ್ಚೆ ಮಾಡಿ ಪುನರ್ ವಿಚಾರ ಮಾಡಿ ಅನ್ನುವಂತ ಸಲಹೆ ಕೊಡ್ತಾ ಇದ್ದೀನಿ. ಮಾಡಿ ಬಿಡೋದ್ರೆ ಬಿಡಿ, ಇದು ನಿಮ್ಮ ಆಂತರಿಕ ವಿಷಯ. ಯಡಿಯೂರಪ್ಪ ಸಾಹೇಬ್ರನ್ನ ಯಾರು ಇಳಿಸಿಲ್ಲ. ಅವರು ನನಗೆ ಸಾಕು, ನಂಗೆ ವಯಸ್ಸಾಯ್ತು ಅಂತ ಕೇಳಿಕೊಂಡು ಪಕ್ಷದಲ್ಲಿ ಎರಡು ಮೂರು ಸರಿ ಮಾತಾಡಿದ ಮೇಲೆ ನಾವೆಲ್ಲ ಸಹಿಸ್ಕೊಂಡಿದ್ದೀವಿ. ಈಗಲೂ ಯಡಿಯೂರಪ್ಪನ ಮುಂದೆ ನಿಲ್ಲಬೇಡಿ ಅಂತ ನಾವ್ಯಾರು ತೀರ್ಮಾನ ತಗೊಂಡಿಲ್ಲ. ಅವ್ರು ತಗೋತಿರೋ ತೀರ್ಮಾನ, ಹಿರಿಯರು ಅವ್ರ ಮಾತಿಗೆ ನಾವು ಗೌರವ ಕೊಟ್ಟಿದ್ದೀವಿ. ನೀವು ಅದಕ್ಕೆ ರಾಜಕೀಯನ ದಯವಿಟ್ಟು ಬೆರೆಸಬೇಡಿ. ಮಾನ್ಯ ಸಭಾಧ್ಯಕ್ಷರೇ, ನಾನೇನು ರಾಜಕೀಯ ಬೆರೆಸ್ತಾ ಇಲ್ಲ. ಮಾನ್ಯ ಯಡಿಯೂರಪ್ಪನವರು ಸ್ವಯಂ ಪ್ರೇರಣೆಯಿಂದ ಸ್ವ ಇಚ್ಛೆಯಿಂದ ನಿವೃತ್ತಿ ಘೋಷಣೆ ಮಾಡಿದರೆ ನಮ್ದೇನು ತಕರಾರಿಲ್ಲ. ಆದರೆ ಅವರು ಇವತ್ತು ನಮಗೆ ಅನಿಸ್ತದೆ ಅವರೇನು ಲವಲವಿಕೆ ಇದೆ, ಅವರೇನು ಭಾಳ ಕ್ರಿಯಾಶೀಲರಾಗಿ ಸದನದಲ್ಲಿ ಅವರು ತಮ್ಮ ಸೇವೆಯನ್ನು ಮಾಡಿದ್ದಾರೆ, ಅದಕ್ಕೆ ಒತ್ತಾಯಪೂರ್ವಕವಾಗಿ ಅವರಿಗೆ ನಿವೃತ್ತಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ನಮ್ಮ ಭಾವನೆ ಇದೆ. ಅದಕ್ಕೆ ಕೇಳಿದ್ದೇವೆ, ನಿಮಗೆ ಬಿಟ್ಟಿದ್ದ ವಿಷಯ. ಅಂಥವರೆಲ್ಲ ಅವರಿರ್ಬೋದು, ಸಿದ್ದರಾಮಯ್ಯಜಿಯವರು ಇರ್ಬೋದು, ರಮೇಶ್ ಕುಮಾರ್ ಇರ್ಬೋದು, ನಿಮ್ಮಂಥವ್ರು ಈ ಸದನದಲ್ಲಿ ಇದ್ರೆ ಒಳ್ಳೆಯದು ಅನ್ನುವಂಥದ್ದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಇದಕ್ಕೇನು ರಾಜಕೀಯ ಮಾಡ್ತಾ ಇಲ್ಲ.